ಐದು ಬುದ್ಧಿ ಹೇಳೋ ಫಾದರ್ ಕಣೋ ಇವನು ನೋವಲ್ ಕಣ್ಣೀರು ಸೋ ಮದರು ಕಣೋ ಜೀವನ ಪಟ ಹೇಳೋ ಟೀಚರ್ ಕಣೋ ಇವನು ಲೈಫ್ ಪಾರ್ಟ್ನರ್ ಗಿಂತ ಕ್ಲೋಸ್ ಕಣೋ ಮೀರಿದ್ದಂದು ಇವನು ಜಾತಿ ಮತಕ್ಕಿಂತ ತುಂಬಾ ದೊಡ್ಡ ನೀವನು ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೊಂದು ಸಾಕಣೋ ಬ್ರದರ್ ಫ್ರಮ್ ಅನದರ್ ಮದರ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಕೊಟ್ಟಿನ್ನಾನು ಜೀವಕ್ಕಿಂತ ಜಾಸ್ತಿ ನೀನು ಜೀವನ ಪೂರ್ತಿ ಜೊತೆಗೆ ಇರ್ತೀವಿ ನಾವು ನಿಂಗೆ ಯಾರು ದುಷ್ಮನ್ನಾದ್ರು ಅವರು ನಂಗೆ ದುಷ್ಮನ್ನೇನೆ ನಿನ್ನ ಪರವಾಗಿ ತೊಡೆ ತಟ್ಟಿ ನಾವು ನನ್ನ ಬೆಸ್ಟ್ ಫ್ರೆಂಡ್ ನಮ್ ಪ್ರೀತಿಗಿಲ್ಲ ಡೆಡ್ಡು ಎಂಡು ಎಲ್ಲ ಟೈಮ್ ದೇವ್ರು ಜೊತೆಗೆ ಇರೋದಿಲ್ಲ ಅದಕ್ಕೆ ಅಂತ ತಾನೆ ದೋಸ್ತಿ ಕೊಟ್ಟವನಲ್ಲ ನೋವಲ್ಲು ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೋ ದೋಸ್ತ ಕಾಣು ಬ್ರದರ್ 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 ಮೈ ಬ್ರದರ್ ಫ್ರಮ್ ಅನದರ್ ಮದರ್ 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 ಶೇರ್ ಮಾಡ್ತೀವಿ ಒಟ್ಟೊಟ್ಟಿಗೆ ಓಡಾಡ್ತೀವಿ ಕಾಲ ಕೂಡ ನಮ್ಮನ್ನ ತಡೆಯಂಗಿಲ್ಲ ಅವಕ್ಕೆ ನಿನ್ನೆ ಧೈರ್ಯ ನಿನ್ನೆ ಜೊತೆಯಲ್ಲಿದ್ರೆ ಗೆಲ್ಬಿಡ್ತಾನೆ ನಮ್ಮನ್ನು ಯಾರು ನಮ್ದು ಒಂದು ಶಿಪು ಪ್ರೀತಿ ಹೆಸರೇ ಫ್ರೆಂಡು ಶಿಪು ನಿನ್ನ ಮಾತು ಅಂದ್ರೆ ಮನ್ಸು ಕರ್ಕೋತಾರೆ ಇನ್ನು ದೂರ ಆದ್ರೆ ಆಟು ನಿಂತೋಗ್ತದೆ ಕಷ್ಟಕ್ಕೂ ಎಲ್ಲರಿಗಿಂತ ಮುಂದೆ ಬಂದು ನಿನ್ನೊಂದೇನೆ ತೋರ್ತಾ ಥ್ಯಾಂಕ್ ಯು ಡಾಕ್ಟರ್ ಭರತ್ ಕೀರ್ತಿ ಅಂಡ್ ಡಾಕ್ಟರ್ ದೀಪಕ್ ಎರಡು ಹಿಟ್ ಶಾರ್ಟ್ ಮೂವೀಸ್ ಮರ್ಚಿಕೆ ದ ಲಾಸ್ಟ್ ಕಾಲ್ ಯಾವುದೇ ಫೇಮಸ್ ಫಿಲ್ಮ್ ಬಾಕ್ಸ್ ಆಫೀಸ್ ಫುಲ್ ಮಾಡಿರುವಂತಹ ಮೂವಿಗೂ ಕಡಿಮೆ ಇಲ್ದಿರುವಂತಹ ಎರಡು ಶಾರ್ಟ್ ಮೂವೀಸ್ ಕೊಟ್ಟಂತಹ ಸೇಮ್ ಟೀಮ್ ಐ ಲೈಕ್ ಟು ಕಾಲ್ ಅಪೌನ್ ಆನ್ ದ ಸ್ಟೇಜ್ ಟು ಎಂಟರ್ಟೈನರ್ಸ್ ವಿತ್ ಲೈವ್ ಪರ್ಫಾರ್ಮೆನ್ಸ್ ಸಿಂಪಲ್ ಕಾಲೇಜ್ ಲೈಫ್ ಸ್ಟೋರಿ ನೋಡ್ರಿ ಅಪ್ಪ ಅಮ್ಮ ನಮ್ಗೆ ಮೊದ್ಲಿಂದನು ಏನೇ ಹೇಳ್ತಾರೆ ಅಂದ್ರೆ ಮೂರನೇ ಕ್ಲಾಸಿಂದನು ಮಗ ಇದೊಂದೇ ಕ್ಲಾಸ್ ಕೊಡು ನಿಮ್ ಟರ್ನಿಂಗ್ ಪಾಯಿಂಟ್ ಚೆನ್ನಾಗಿ ಓದ್ಬಿಡು ಚೆನ್ನಾಗಿ ಓದ್ಬಿಡು ಅಂತ ಹೇಳ್ತಾನೆ ಇರ್ತಾರೆ ಎಸ್ ಎಲ್ ಸಿ ಮುಗಿದ ಮೇಲೆ ಪಿ ಯು ಸಿ ಬರ್ತೀವಿ ಅಲ್ಲೂ ಮಗ ಇದೇ ಟರ್ನಿಂಗ್ ಪಾಯಿಂಟ್ ನೀಟ್ ಎಕ್ಸಾಮ್ ಚೆನ್ನಾಗಿ ಬರ್ದೆ ಅಂದ್ರೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಗುತ್ತೆ ಹಂಗೆಲ್ಲ ಹೇಳ್ತಾರೆ ಮತ್ತೆ ಎಂ ಬಿ ಬಿ ಎಸ್ ಸಿಗ್ ಬಂದ್ಮೇಲೆ ಇದೊಂದ್ಸರಿ ಚೆನ್ನಾಗಿ ಓದ್ಬಿಡು ಇದೇ ನಿನ್ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾನೆ ಇರ್ತಾರೆ ಈ ರೀತಿ ಹೇಳ್ಕೊಂಡ್ ಬಂದೊಬ್ಬ ನಮ್ಮ ಕಥೆಯ ಹೀರೋ ಅವನು ಒಂದ್ ಮೆಡಿಕಲ್ ಕಾಲೇಜಿಗೆ ಸೇರ್ಕೋತಾನೆ ಅಲ್ಲಿ ಏನ್ ಮಾಡ್ತಾನೆ ಅಂತ ನೋಡೋಣ ಹೇಳ್ತಾನೆ ಇದಾರೆ ಇದೇ ಲೈಫ್ ಟರ್ನಿಂಗ್ ಪಾಯಿಂಟ್ ಇದೇ ಲೈಫ್ ಟರ್ನಿಂಗ್ ಆಯ್ತು ಓದ್ತಾನೆ ಇದ್ದೀನಿ ಇನ್ನ ಯಾವಾಗ್ಲವರೆಗೂ ಓದ್ಬೇಕು ನೋಡೋಣ ಆಹಾಹಾ ಏನನ್ನಯ್ಯ ಏನ್ ವಿನಯ ಇವರು ನೋಡಕ್ಕೆ ನಮ್ಮ ಮರೀಚಿಕೆ ಚಿತ್ರದ ಹೀರೋ ಡಾಕ್ಟರ್ ನಿತಿನ್ ಕುಮಾರ್ ತರ ಇದಾರೆ ತಾನೆ
ನಟನೆ ಬಹಳ ಅದ್ಭುತ ಯೂಟ್ಯೂಬ್ ಅಲ್ಲಿ 1K ವ್ಯೂಸ್ ನಾನೇ ನೋಡಿದೀನಿ ಅವ್ರ ಚಿತ್ರಣ ಯೂಟ್ಯೂಬ್ ಅಲ್ಲಿ 1K ವ್ಯೂಸ್ ನೀವು ನೋಡಿದ್ದು ತಪ್ಪಿರ್ಬೋದು ಅವರಲ್ಲ ಅಪ್ಪಜಿ ಅಪ್ಪಜಿ ನಾವೆಲ್ಲ ಒಂದೇ ರೂಮ್ ಅಪ್ಪಜಿ ಇವನು ಆರಿಫ್ ಅಂತ ನಮ್ಮ ಭರತ್ ಅಂತ ಅಪ್ಪಜಿ ಇನ್ಮೇಲೆ ನಾವೆಲ್ಲ ಒಂದೇ ರೂಮ್ ಅಲ್ಲಿರೋರು ಅಪ್ಪಜಿ ನಾವೆಲ್ಲ ಒಟ್ಟಿಗೆ ಇರ್ಬೇಕು ಬರೋಣ ಈಗ ತಾನೇ ನೀವು ನೋಡಿದಲ್ಲ ಒಬ್ಬ ಅಪ್ಪಾಜಿ ಅಪ್ಪಾಜಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಅವನು ಅವ್ರ ಅಮ್ಮ ಅವನು ಹೊಟ್ಟೆ ಒಳಗಿದ್ವಾಗ್ಲೇ 9 ತಿಂಗಳೂ ಚಿತ್ರ ನೋಡಿದ್ರು ಅನ್ಸುತ್ತೆ ಯಾವುದೇ ಚಿತ್ರರಂಗ ಯಾವುದೇ ಹೀರೋ ಕಂಡ್ರು ಒಂಥರನೇ ಮಿಮಿಕ್ರಿ ಮಾಡಕ್ ಕಲ್ತ್ಬಿಡ್ತಾನೆ ಕಾಲೇಜ್ ನ ಮೊದಲನೇ ದಿನ ಕಾಲೇಜ್ ನ ಮೊದಲನೇ ಕ್ಲಾಸು ನಾವು ಯಾವತ್ತೂ ಮಾಡ್ತಿರೋ ಚಾನ್ಸೇ ಇಲ್ಲ ಇದೇ ರೀತಿ ಮೊದಲನೇ ಕ್ಲಾಸ್ ಮುಗಿಸ್ಕೊಂಡ್ಬಂದ ಈ MBBS ವಿದ್ಯಾರ್ಥಿಗಳು ಏನ್ ಮಾತಾಡ್ತಿರ್ತಾರೆ ನೋಡೋಣ ಬಂದು ಏನು ಗೊತ್ತಾಗಲ್ಲ ಮಾರ್ಯ ಏನು ಗೊತ್ತಾಗಲ್ಲ ನಾವು PUC ಇದ್ದಾಗ ಪೂರಾ ಓದಿದ್ದೆಲ್ಲ ಪೂರಾ ತರಕ್ ಪ್ರಿಂಟ್ ಕ್ಲಾಸ್ ಕೇಳಿದ್ರೆ ಪೂರಾ ಪ್ರಿಂಟ್ ನಾವು ಈಗಂತೂ ಏನೇ ಕ್ಲಾಸ್ ಕೇಳಿದ್ರೆ ತಲೆ ಹೊಂಟದು ಮಾರ್ಯ ನಾವು ತಲೆ ಅನ್ನೋದು ಮೊಸರು ಗಡಿಗೆ ಆಗ್ಬಿಡೋದು ಪೂರಾ ನಾವು ಅಲಲಲಲೇ ಏನಿದು ಅನಾಟಮಿ ಕ್ಲಾಸು ಆರ್ಟರಿ ವೇಯ್ನು ನರು ಮೀಡಿಯಲ್ಲು ಲ್ಯಾಟರಲ್ಲು ನಾಳೆ ಬೇರೆ ಯೂನಿಟ್ ಟೆಸ್ಟ್ ಇಟ್ಟಿದ್ದಾರೆ ಇದರೆಲ್ಲರ ನಡುವೆ ಕಟ್ಟ ಕಡೆಯದಾಗಿ ನಮಗೆ ಕಾಡುವ ಪ್ರಶ್ನೆ ಒಂದೇ ನಾಳೆ ನಾವು ಪಾಸ್ ಆಗ್ತೀವೋ ಇಲ್ವೋ ವೀಕ್ಷಿಸಿ ನಾಳೆ ಬೆಳಗ್ಗೆ 10 ಗಂಟೆಗೆ ಸೆಮಿನಾರ್ ಆಲಲ್ಲಿ ಅವನು ಬೆಳಿಗ್ಗೆಯಿಂದ ಓದಿ ಓದಿ ಸಾಕಾಗ್ಬಿಟ್ಟದ ಮಾರ ನಾವು ಈ ಟೆಸ್ಟ್ ಏನೋ ಯಾರು ಓದ್ಬೇಕು ಮಾರಯ್ಯ ನಾವನ್ನ ನಮ್ಮ ಹುಡುಗ ನೋಡಿದ್ರೆ ಹುಡುಗಿಯಿಂದ ಚಾಟ್ ಮಾಡತ್ತಾನ ಏ ಭರತ್ ಕೀರ್ತಿ ಏನಪ್ಪ ಬೆಳಿಗ್ಗೆಯಿಂದ ಓದಿ ಓದಿ ಸಾಕಾಗಿಲ್ಲ ನೀ ಏ ಓದಿದ್ದು ಏನು ನೆನಪಿರಲ್ಲ ಬಿಡು ಓದಿ ಏನ್ ಮಾಡ್ತೀಯ ನೀನ್ ಹೆಂಗೂ ಪಾಸ್ ಅಲ್ಲ ನಾಳೆ ಪೆನ್ ಹಿಡಿದಾಗಿದೆ ಬುಕ್ ಓಪನ್ ಮಾಡಾಗಿದೆ ನಾಳೆ ಯೂನಿಟ್ ಟೆಸ್ಟ್ ಏನೇ ಇದ್ರು ನಂದೇ ಏನು ಓದಿದ್ರೇನು ನಾಳೆ ಏನು ಒಂದು ನೆನಪಿರಲ್ಲ ಏನು ಪಾಸ್ ಆಗೋದಿಲ್ಲ ಗೊತ್ತಾ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಪೆನ್ ಹಿಡಿದು ಎಕ್ಸಾಮ್ ಬರೆದ್ರೆ ಫೇಲ್ ಆಗಿರೋದು ಚರಿತ್ರೆಲ್ಲೇ ಇಲ್ಲ ಓಹೋ ನೋಡೋಣ ತಗೋ ಎಷ್ಟು ನೆನಪಿರ್ತದೆ ನಿಮ್ಗೆ ನೋಡೋಣ ನಾಳೆ ಓದಿದಾದ್ಮೇಲೆ ನನಗೆ ಓದಿನೇ ಎಲ್ಲ ತಲೆ ಮೇಲೆ ಓದೋ ಆಗ್ತಾ ಇದೆ ನಾ ಕಾಲೇಜ್ ಟಾಪರ್ ಅಂತಂದ್ರೆ ನಿನಗೇನೋ ನೆನಪಿರುತ್ತೆ ಎಕ್ಸಾಮ್ ಡೇಟ್ ಅನೌನ್ಸ್ ಆದ ತಕ್ಷಣ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಬ್ಯಾಗ್ ಒಳಗಡೆ 4-5 ಬುಕ್ ತುಂಬಿಕೊಂಡು ನೋ ಬಾರೋ ಮಚ್ಚ ಎಕ್ಸಾಮ್ ಇದೆ ಓದಕ್ಕೆ ಹೋಗೋಣ ಅಂತ ಲೈಬ್ರರಿ ಹೋಗಿ ಬೆಳಗ್ಗೆಯಿಂದ ಸೈಕಲ್ ತಕ್ಕ ಪೋಸ್ಟೀರಿಯರ್ ಶಿಪ್ ಪೀಸ್ ಪೆಕ್ಟೋರಾಲಿಸ್ ಮೇಜರ್ ಮಸಲ್ ಪೋಸ್ಟೀರಿಯರ್ ಶಿಪ್ ಪೀಸ್ ಪೆಕ್ಟೋರಾಲಿಸ್ ಮೇಜರ್ ಮಸಲ್ ಅಂತ ಭಯಪಟ್ಟು ಹಾಕೊಂಡು ಓದ್ಕೊಂಡು ಪಾಸ್ ಆಗೋಕೆ ನನ್ನ ತುಕ್ಕಲಿ ಅನ್ಕೊಂಡ್ಯಾನ ಓಹೋ ಇಂತ ಎಷ್ಟು ಜನ ಉದ್ರಿ ಎಲ್ಲ ಹೊಡೆದ್ರು ತುಕ್ಕಲಿ ಹೊಡೆದ್ರು ನೋಡಿ ನಾನು ನೀನೇನು ಎಕ್ಸಾಮ್ ಹೀರೋಗಳು ಹೆಂಗೋ ಇಂಟರ್ನಲ್ಸ ಮುಗಿಸೇ ಬಿಟ್ರು ಇಂಟರ್ನಲ್ಸ್ ಮುಗಿದಾದ್ಮೇಲೆ ಕತೆ ಏನಾಗುತ್ತೆ ನೋಡೋಣ ಬನ್ನಿ ಕೊಟ್ಟಿದ್ರು ಒಂದೂ ಅರ್ಥ ಆಗಿಲ್ಲಪ್ಪ ಇಷ್ಟು ಟಫ್ ಇತ್ತು ಭರತ್ ಕೀರ್ತಿ ಬಹಳ ಹವಾ ಮಾಡಕತ್ತಿದ್ದಪ್ಪ ಮುಂಚೆ ಬಹಳ ಓದಿ ಎಕ್ಸಾಮ್ ದಬ್ಬಾಕಿದ್ದೀನಿ ಅಂತ ಏನ್ ಹವಾ ಮಾಡಿದ್ರು ನಾನು ಎಕ್ಸಾಮ್ ಬರೆಯಕ್ಕೂ ಮುಂಚೆ ಮಾತ್ರ ನನ್ನ ಹವಾ ಎಕ್ಸಾಮ್ ಬರ್ದಾದ್ಮೇಲೆ ಎಲ್ಲ ಶಿವ ಪರಿಸ್ಥಿತಿ ನಿನ್ನೆ ತರ ಎಷ್ಟೊಂದು ಜೋರಾಗಿ ಓದ್ತಿದ್ದಲ್ಲ ಏನಾಯ್ತದಲ್ಲ ನನ್ನ ಮಗನ್ ನನ್ನ ಎಕಡ ನಾನು ಓದಿದ್ದು ಯಾವ್ದೋ ಅವ್ರು ಕೊಟ್ಟೆ ಅಲ್ಲ ಏನ್ ಮಾಡ್ಲಿ ತುಳು ಸಾಯಿಸ್ಬಿಡ್ತೀನಿ ಯಾವ ಬುಕ್ಕಪ್ಪ ನೀನು ಓದಿದ್ದು ಸರಿಯಾಗಿರೋ ಬುಕ್ ಓದತ್ತಾನೆ ಯಾವ್ಯಾವ ಬುಕ್ ಓದಿದ್ರೆ ಹಂಗೆ ಆಗೋದು ಕಣ್ಣಿಗೆ ಕಾಣ 3 ಬುಕ್ಗಳು ಅನಾಟಮಿ ಬಯೋಕೆಮಿಸ್ಟ್ರಿ ಫಿಸಿಯಾಲಜಿ ಆದ್ರೆ ಕಾಣದೇ ಇರೋ 4ನೇ ಬುಕ್ಕೆ ಕಾಣೋ ಕಂಪ್ಯಾನಿಯನ್ ರಿಲ್ಯಾಕ್ಸ್ ಇದೆಲ್ಲ ನಾವು ಪಾಸ್ ಆಗ್ತೀವಿ ಕಂಪ್ಯಾನಿಯನ್ ಓದು ಮತ್ತೆ ಅಚ್ಚರಿ ಇದ್ಯಾವ ಕಲಿತೆ ಇದೆಲ್ಲ ಕಂಪ್ಯಾನಿ ಓದುದು ಇದ್ಯಾವ ಕಲಿತೆ ಕುಡಿಯೋದೆಲ್ಲ ಅಂತಮ್ಮ ಇವನ್ನೆಲ್ಲ ಇಲ್ಲಿ ಯಾರು ಹೇಳ್ಕೊಡಲ್ಲ ಇವನ್ನೆಲ್ಲ ನಾವೇ ಕಲಿಬೇಕು
ನಮ್ಮ ಹುಡುಗ ಓದಿ ಎಕ್ಸಾಮ್ ಅಲ್ಲಿ ಓದಿ ಹುಡುಗಿಯಿಂದ ಬಿದ್ದು ಪೂರ್ತಿ ಹಾಳಾಗಿದ್ದಾನ, ಪೂರ್ತಿ ಡಿಪ್ರೆಸ್ ಆಗಿದ್ದಾನ. ಅಣ್ಣತಮ್ಮ ಆ ಎಣ್ಣೆ ಕೊಡೋ, ಇವನಿಗೆ ಒಂದೆರಡು ದಮ್ ಹೊಡೆದು ಎರಡು ಪೆಗ್ ಹಾಕ್ಸಿ ಫುಲ್ ಚೇರಪ್ ಮಾಡ್ತೀನಿ. ಗುರು ಬಾ ಗುರು, ಇವತ್ತು ನಿನ್ನ ಹುಡುಗಿಯಿಂದ ಬಿದ್ದು ಫುಲ್ ಡಿಪ್ರೆಸ್ ಆಗಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ಫುಲ್ ಬೇಜಾರಲ್ಲಿದ್ಯಾ, ಇವತ್ತು ಎರಡು ಪೆಗ್ಗು ಒಂದು ದಮ್ ಹೊಡೆದು ಫುಲ್ ರಿಲ್ಯಾಕ್ಸ್ ಆಗುವಂತೆ ಬಾ ಗುರು ಬಾ. ನನಗಂತೂ ಬೇಡಪ್ಪ, ನಾನಿದೆಲ್ಲ ಮಾಡಲ್ಲ. ಮನೆಗೆ ಹೇಳ್ತಾರೆ ಅಪ್ಪ ಅಮ್ಮ ಅಂತ, ಒಳ್ಳೆ ಹುಡುಗಿ ಒಳ್ಳೆ ಹುಡುಗ ನೀನಂತ, ಹುಡುಗಿಯಿಂದ ಕಣ್ಣು ಹಾಕ್ಬೇಡ ಹೋಗ್ಬೇಡ ಅಂತ ಹೇಳ್ತಾರೆ. ಆದ್ರೆ ನೀ ಅದನ್ನ ಮಾಡೋದು ಬಿಡ್ತೀಯ, ಕಾಲೇಜಲ್ಲಿ ಬಂದು ಎಲ್ಲ ಮಾಡ್ತೀಯ, ಬಾ ಒಂದು ಪಪ್ಪು ಹುಡಿನ ಬಾ. ಬೇಡ ಬೇಡ ಹೋಗ ಮಚ್ಚ. ಯಾಕೋ ಎಣ್ಣೆನ ಕೆಳಗೆ ಬೀಳಿಸ್ತೀಯ, ಎಣ್ಣೆ ಬೆಲೆ ಗೊತ್ತಿಲ್ಲ ಮಚ್ಚ ನಿಂಗೆ. ಫ್ರೆಶರ್ ಇರ್ಬೇಕಾದ್ರೆ ಸೀನಿಯರ್ಸ್ಗೆ ಎರಡು ಸಬ್ಜೆಕ್ಟ್ ರೆಕಾರ್ಡ್ ಕೊಟ್ರೆ, ಎರಡು ರೆಕಾರ್ಡ್ ಕಂಪ್ಲೀಟ್ ಮಾಡಿದ್ದಕ್ಕೆ ಶಾಯಿಲಿ ಎರಡು ಸ್ಪೆಷಲ್ ಕ್ವಾರ್ಟರ್ಸ್ ಬಿರಿಯಾನಿ ಕೊಡ್ಸಿರೋರು. ನೆಲದ ಮೇಲೆ ಬಿದ್ದಿರೋ ಈ ಎಣ್ಣೆನ ಮತ್ತೆ ಎತ್ಕೊಂಡು ಜೋಗ ಒಳಗಡೆ ಇಟ್ಕೊಂತಿದ್ಯಾ ಅಂತ ಅಂದ್ರೆ ನೀನ್ ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನನಗೆ ಅರ್ಥ ಆಗುತ್ತೆ. ಬಾ ಮಚ್ಚ ಬಾ, ಅವ್ರ ಕಡೆ ಇರೋಂತ ಫೋನ್ ಕಿತ್ಕೋ, ಅವನ್ಗೆ ಎರಡು ಪೆಗ್ ಹಾಕ್ಸೋನು, ಒಂದ್ ದಮ್ ಹೊಡ್ಸೋನು, ಫುಲ್ ಚಿಲ್ ಹಾಕ್ತೇನೆ ಬಾ ನಮ್ಮ ಹುಡುಗ. ಹಾಕ್ತಾ ಮಚ್ಚ ಎಣ್ಣೆ ಹಾಕ್ದ, ಸ್ವಲ್ಪ ಸೋಬರ್ ಆಗಿದ್ಯಾ, ಫುಲ್ ಹಾಕಿದ್ಯಾ, ಫುಲ್ ಹಾಕಿದ್ಯಾ? ಈಗ ಹೋಗೋಣ ಮನೆಗೆ, ಗಾಡಿ ತಗೊಂಡು ಹೋಗೋಣ. ನೀನೇ ಸೋಬರ್ ಆಗಿರೋದು, ನೀನೇ ಓಡಿಸ್ಬೇಕು, ನಾವು ಓಡಿಸಲ್ಲ. ಓಕೆ ಏ ಹಮ್ ಹೇ ಏ ಹಮಾರ ಗಾಡಿ ಹೇ ಅವರ ಪಾರಿ ಟ್ರಿಪ್ಸ್ ಹೋಗೋಣ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕನ್ನಡದ ತಿನ್ನೋಕೆ ಆಮ್ಲೆಟ್ ತಲೆಗೆ ಹೆಲ್ಮೆಟ್ ಹಾಕ್ಬೇಕು ಅಂತ ನಿಮಗೆ ತಿಳಿದೇ ಇಲ್ವೇನ್ರು? ಎಲ್ರು ಹೆಲ್ಮೆಟ್ ಏ ಸರ್, ನಾವೆಲ್ಲ ಚಿಕ್ಕ ಹುಡುಗರು ಸರ್, ಹೆಲ್ಮೆಟ್ ಹಾಕೋಷ್ಟು ದೊಡ್ಡವರು ಅಲ್ಲ ಸರ್. ನಾನು ಕೇಳಿದ್ದು ತಲೆಗೆ ಹಾಕೋ ಹೆಲ್ಮೆಟ್, ಕೆಳಗೆ ಹಾಕೋ ಹೆಲ್ಮೆಟ್ ಅಲ್ಲ ಕಣೋದು. ಸರ್ ನಿಮ್ಗೆ ಎಮರ್ಜೆನ್ಸಿ ಕೇಸಸ್ ಇದೆ, ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು ಸರ್, ಬೇಗ ಬಿಡಿ. ನೋಡೋಕೆ ಒಳ್ಳೆ ಡಾಕುಗಳ ತರ ಇದ್ದೀರಾ, ಹೇಳೋಕೆ ಡಾಕ್ಟರ್ ಸರ್. ನಿಮ್ಮ ಅವನಾಡಿಗೋರ್ ಎಮರ್ಜೆನ್ಸಿ ಕೇಸಸ್ ಬಿಡ್ರಿ ಸರ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ನೀವೇ ಎಮರ್ಜೆನ್ಸಿ ವಾರ್ಡ್ಸ್ಗೆ ಹೋಗಿ ಸೇರ್ಕೊಳಂಗಿದ್ದೀರಾ, ನೀವು ಎಮರ್ಜೆನ್ಸಿ ಕೇಸ್ನ ಟ್ರೀಟ್ ಮಾಡ್ತೀರೇನ್ರು? ಲೇ ಲೈಸೆನ್ಸ್ ಇಲ್ಲ, ಡಿ ಎಲ್ ಇಲ್ಲ, ಆರ್ ಸಿ ಬುಕ್ ಇಲ್ಲ, ಎಲ್ಲ ತೆಗೀರೋ ಸರ್. ನಿಜವಾಗ್ಲೂ ಇಲ್ಲ ಸರ್ ನಮ್ಮ ಹತ್ರ. ನಿಮ್ಮ ಹತ್ರ ಏನೂ ಇಲ್ವಾ ಸರ್? ನಿಜವಾಗ್ಲೂ ಏನೂ ಇಲ್ಲ ಸರ್. ಚೆಕ್ ಮಾಡಿ ಚೆಕ್ ಮಾಡಿ. ದುಡ್ಡು ಕಳ 100 ರೂಪಾಯಿ ಲಂಚ ಕೊಡ್ತೀನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈ ಫೈರ್ ನ ಹೈಯರ್ ಮಾಡುವಂತ ಗಂಡ್ಸು ಎಲ್ಲೂ ಹುಟ್ಟಿಲ್ಲ ಅನ್ಕೊಂಡಿದ್ದೆ. ನೋಡೋಕೆ ಒಳ್ಳೆ ಲುಚ್ಚ ನನ್ನ ಮಗ ತರ ಇದೆಯಾ? ಈ ಅಗ್ನಿಗೆ ಲಂಚ ಕೊಡೋಷ್ಟು ಧೈರ್ಯನಾ? ನಿನ್ನ ಚೆಡ್ಡಿಗೆ ಲಾಡಿ ಹಾಕಿದ್ಯೋ ಇಲ್ವೋ ಗೊತ್ತಿಲ್ಲ, ನಿಮಗೆಲ್ಲ ಗಾಡಿ ಜೊತೆಗೆ ಒಂದು ಲೇಡಿ. ಏ ಯಾವ ಡಾಕ್ಯುಮೆಂಟ್ಸು ಬೇಡ, ನಿಮ್ಮ ಆಧಾರ್ ಕಾರ್ಡ್ ಇದ್ರೆ ತೋರಿಸ್ರು. ಸರಿ ಇದೆ ಸರ್ ಆಧಾರ್. ಏ ಈ ಆಧಾರ್ ಕಾರ್ಡ್ ಇರೋ ಫೋಟೋ ನಿನದೇನಾ? ಯಾಕೋ ಡೌಟ್ ಆಗ್ತಾ ಇದೆ, ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ಸರ್ ಎಮರ್ಜೆನ್ಸಿ ಇದೆ ಸರ್, ಹೋಗ್ಲೇಬೇಕು ಹಾಸ್ಪಿಟ್ಲಿಗೆ. ಓಕೆ ಓಕೆ. ಏನೋ ಸ್ಟೂಡೆಂಟ್ಸು ಅಂತ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಕುಡ್ಕೊಂಡು ತಿನ್ಕೊಂಡು ನಮ್ಮ ಹುಡುಗ ಹೆಂಗೋ ಆರಾಮಾಗಿದ್ದೆ ಎಂ ಬಿ ಬಿ ಎಸ್ ಲೈಫಲ್ಲಿ, ಜೊತೆಗೆ ಒಂದು ನಡೆಸ್ತಾನು ಇದ್ದ ಫೋನಲ್ಲಿ ಚಾಟ್ ಮಾಡಿಕೊಂಡು. ಅದೇ ರೀತಿ ನಡೆಸ್ಕೊಂಡಿರುವಾಗ ಯಾವಾಗ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತು, ಅವ್ನ ಹುಡುಗಿಗೆ ಹತ್ರ ಆಗೋಣ ಅಂತ ಅವನನ್ನು ಕೂಡ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಅದೇನಂದ್ರೆ ನಂದು ಮದುವೆ ಫಿಕ್ಸ್ ಆಗಿದೆ, ಕಾಸ್ಟ್ ಬೇರೆ ಇರೋದ್ರಿಂದ ನಮ್ಮ ಮನೇಲಂತೂ ಒಪ್ಪಲ್ಲ, ಸೊ ಕಾಸ್ಟ್ ನಮ್ಮ ಮದುವೆ ಆಗಲ್ಲ ಕಣಲ್ಲ. ಆಗೋದಿಲ್ಲ ಆಕ್ಚುಲಿ, ಟೈಮ್ ಆಗ್ತಾ ಇದೆ, ಹೋಗ್ತೀನಿ. ಈ ಟೈಮ್ ಅನ್ನೋದೇ ಪಕ್ಕ 420 ಕಣ್ರಿ. ಈ ಟೈಮ್ ಸರಿ ಇಲ್ದಾಗ ನಮ್ಗೆ ಡೈರೆಕ್ಟ್ರು ಗ್ರಾಜುಯೇಷನ್ ಅನೌನ್ಸ್ ಮಾಡಿ ಸುಧಾಕರ್ನ ಇನ್ವೈಟ್ ಮಾಡಿ, ಸರ್ ನಮಗೆ ನೀವೇ ದಿಕ್ಕು, ನಿಮ್ ಬಿಟ್ಟು ನಾವು ಯಾರ ಹತ್ರ ಸರ್ಟಿಫಿಕೇಟ್ ತಾಡಲ್ಲ ಅಂತ ಹೇಳಿದ್ರು. ಆದ್ರೆ ನಾವು ಸರ್ಟಿಫಿಕೇಟ್ ಇಸ್ಕೊಡೋಣ ಅನ್ಕೊಂಡ್ವಿ, ಸುಧಾಕರ್ ಬರ್ಲೇ ಇಲ್ಲ.
ಆ ಕೋವಿಡ್ ಡ್ಯೂಟೀಸ್ ಆ ಪಿಪಿ ಆ ಕಿಟ್ ಕೈ ಗ್ಲೌಸ್ ಸ್ಯಾನಿಟೈಸರ್ ಇವನ್ನೆಲ್ಲ ಹಾಕೊಂಡು ಸುಸ್ತಾಗೋಯ್ತು ಕಣ್ರಿ ಆ ಪಿಪಿ ಕಿಟ್ ಹಾಕೊಂಡ ಮೇಲೆ ನೀವೇ ಎಲ್ಲ ಪಿಪಿ ಕಾಕೊಂಡ್ರು ಹುಡುಕಿ ಹುಡುಕಿ ಕೊನೆಗೆ ಗೊತ್ತಾಯ್ತು ನಾನು ಮಾತಾಡ್ಸಿದ್ದು ಬೇರೆ ಹುಡುಗಿರು ಅಂತ ನೀವಲ್ಲ ಅಂತ ಬಿಟ್ಕೊಟ್ಬಿಟ್ಟೆ ಕಣ್ರಿ ಕೊನೆಗೂ ಬಿಟ್ಕೊಟ್ಬಿಟ್ಟೆ ನೀವೆಲ್ಲೇ ಇರಿ ಹೇಗೆ ಇರಿ ಹಣ್ಣಣ್ಣ ಮುದ್ಕೆ ಆಗಿ ಕೊನೆಗೆ ನೀವು ಸತ್ರು ನನ್ನ ಪ್ರೀತಿ ಸಾಯಲ್ಲ ಕಣ್ರಿ ಈ ಕೋವಿಡ್ ಸೆಕೆಂಡ್ ವೇವ್ ಬಂದು ಮತ್ತೆ ಲಾಕ್ಡೌನ್ ಆಗಿ ನೀವು ಮ್ಯಾರೋ ತಗೊಂಡು ಮತ್ತೆ ಪಿ ಜಿಗೆ ರೆಡಿ ಆಗಿ ಪಿ ಜಿ ಅಲ್ಲಿ ಟಾಪ್ ಹೊಡೆದು ಎಮ್ ಡಿ ಮಾಡಿ ಡಿ ಎಂ ಮುಗಿಸಿರೋ ಅಷ್ಟೇ ನಮ್ಮ ಪ್ರೀತಿ ಸಾಯಲ್ಲ ಕಣ್ರಿ ಥ್ಯಾಂಕ್ ಯು ನಂದಿನಿ ಅವರೇ ಎಂ ಬಿ ಬಿ ಎಸ್ ಲೈಫಲ್ಲಿ ಪ್ರೀತಿ ಅನ್ನೋ ಅಂತ ತೋರಿಸ್ಕೊಟ್ಟಿದ್ದ ಪ್ರೇಮ ದೇವತೆ ಕಣ್ರಿ ನೀವು ನನ್ ಮಗನ್ ಯಾವ ಇವಳು ಚಿಕ್ಕ ಚಿಕ್ಕ ಚಡಿ ಹಾಕ ಓಡಾಡ್ತಾಳಲ್ಲ ಈ ಹುಚ್ಚ ವೆಂಕಟ್ ಬರ್ತಾ ಅಂತ ಗೊತ್ತಿರೋ ನಿಂಗೆ ನನ್ನ ಮಗನ್ ಚಡ್ಡಿ ಗಿಡ್ಡಿ ಎಲ್ಲ ಬೇಡವೇ ಇನ್ನೊಂದ್ಸಲ ಹಿಂಗೆ ಬಂದ್ರೆ ನನ್ನ ಮಗನ್ ತುಳಸಿ ಸಾಯ್ಸಾಕ್ಬಿಡ್ತೀನಿ ಅರ್ಥ ಆಯ್ತಾ ಈ ಹುಚ್ಚ ವೆಂಕಟ್ ಇದು ಬಂದಿರ್ಬೇಕಾದ್ರೆ ಯಾವನ್ನ ಡಿಪ್ರೆಷನ್ ಅಲ್ಲ ಅವನಲ್ಲ ಮಾತಾಡ್ಸ್ಕೊಬರ್ರ ಇಲ್ಲಿ ನಾ ಮರೆ ಏನ ಹೆಸರಿಂದ ಪ್ರಥಮ್ ಸರ್ ಪ್ರಥಮ ಸರ್ ಪ್ರಥಮ್ ಅಲ್ಲ ಪ್ರೀತಮ್ ಸರ್ ಪ್ರೀತಮ ನನ್ ಮಗ ಕರೆಕ್ಟ್ ಆಗಿ ಹೇಳ್ಬಿಡ್ತಾನೆ ಸಾರಿ ಕಣ ಸಾರಿ ಕಣ ಈ ಹುಚ್ಚ ಹುಚ್ಚ ಗೊತ್ತಲ್ಲ ನೀವ ಹುಚ್ಚ ಯಾಕ ಬರೀ ಡಿಪ್ರೆಷನ್ ಇದೆಯಾ ಸರ್ ನಮ್ಮ ಹುಡುಗಿಗೆ ನಮಗೆ ಕೈ ಕೊಟ್ಬಿಡು ಸರ್ ಫುಲ್ ಹುಚ್ಚಿಡ್ಬಿಟೈತೆ ನಿನ್ಗ ನಿಂಗ ಹುಚ್ಚ ನಿನ್ನೆ ಗ್ರಾಜುಯೇಷನ್ ಅಟೆಂಡ್ ಆಗಿ ಏಳು ಜನ ಭಾಷಣ ಕೇಳಿ ಏಳು ತಾಸು ಭಾಷಣ ಕೇಳಿ ಈ ಹುಚ್ಚ ವ್ಯಾಕಕ್ಕೆ ಹುಚ್ಚಿಡ್ಬಿಟ್ಟೈತೆ ಈ ಪ್ರೀತಿ ಅನ್ನೋದೇ ಶ್ರೇಷ್ಠವಾದ ಜಾತಿ ಯಾವ ಪ್ರಾಮಾಣಿಕವಾಗಿ ಪ್ರೀತಿಸ್ತಾನ ಅವನ್ ಯಾವಾಗ್ಲೂ ಮೇಲಿರ್ತಾನೆ ಈ ಟೈಮ್ ಪಾಸ್ಗೆ ಕೈ ಕೈ ಇಟ್ಕೊಂಡು ಓಡಾಡ್ತಾರಲ್ಲ ಅವ್ರು ನನ್ನ ಮಕ್ಕಳೇ ಕೈ ಕಟ್ಕೊಂಡು ಓಡ್ದವ್ರು ನನ್ನ ಮಗನ ನೋಡುವ ನಾನು ಒಂದ್ ಕಾಲದಲ್ಲಿ ಏನ್ ಲವ್ ಮಾಡಿದ್ದೆ ಕಾವೇರಿ ಕಾವೇರಿ ನಿನ್ನ ಮಡಿಲಲ್ಲಿ ಮರದುವೆ ನಾನಮ್ಮ ನೋಡುವ ಅವಳು ಆರಾಮ ಓಡಾಕೊಂಡ್ಳು ನೋಡು ಆರಾಮ ಓಡಾಕೊಂಡ್ ನೀನ್ ಯಾಕೆ ನಾಯ್ತಾರ ಡಿಪ್ರೆಷನ್ ಅಲ್ಲಿ ಸಾಯ್ತಿದ್ಯ ಕಮಾನ್ ಒಂದ್ ನಾಕ್ ಸ್ಟೆಪ್ ಹಾಕಣ ಬರಲ್ಲ ಬಾಬಾ ಬಾಳಪ್ಪ ಚಿಂತೆ
ನಿಜಾರ್ ಬ್ಯಾಡಂತಾರ ಮಾಡಪ್ಪ ಚಿಂತೆ ನೆನೆ ಗೋವಿಂದನ ಪದದೊಡೈತಿ ಅಳ್ಕೊಂಡು ಹುಡುಕಿದರಿಂದೈತಿ ಶಿಶುನ ನಸಿಕನು ಹಾಡಿದ ಕವಿತೆಯೊಳೈತಿ ಲೋಕದ ಕಾಳಜಿ ಮಾಡುತ್ತೀನಂತೆ ಹಿಂಗ ಕಾಡಂತಾರ ಮಾಡಪ್ಪ ಚಿಂತೆ ಲೋಕದ ಕಾಳಜಿ ಮಾಡುತ್ತೀನಂತೆ ನಿಂಗ ಬ್ಯಾಡಂತಾರ ಮಾಡಪ್ಪ ಚಿಂತೆ ಧನ್ಯವಾದಗಳು How I like to call upon Dr. Manoj sir, PG, Department of General Surgery, to sing a song. Shining in the ceiling sun like a pearl upon the ocean of me. Oh, fire. Shining in the ceiling sun like a pearl upon the ocean. Come and heal me. Oh, heal me. My sister, man, mera pehle bhi ranta me. सर ही चाहत के सपने से जोता था पहले भी धड़कन ये धुन कोई गाती थी पर अब जो होता है वो पहले न होता था भीगे क्यों है मेरे
प्यार कर देखा करो सारी उम्र तेरे निशान बेंतला से बनता है खाब तो तेरे मैं ना जा चाहूं ना सुमा चाहूं आ जा हिस्से में तू मेरे तू ढंग चाहतों का मैं जैसे कोई नादानी तू ढंग चाहतों का मैं जैसे कोई नादानी मुझे खुद से जोड़ दे तो मेरे रंग शर्बतों का मैं तू मीठे घाट का पानी रंग शर्बतों का तू मीठे घाट का पानी सजरा सवेरा मेरे कान पर से नजरा अंधेरा तेरी जल्दी ला सजरा सवेरा मेरे तन पर से नजरा अंधेरा तेरी जल्दी ला खतरा मिला जो तेरे डर पर से वही माया